ಹಾಗೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಕೂಡ ಭಾರತವ ಇರಲಿ ಪರವಾಗಿಲ್ಲ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರು. ಅವರಿಬ್ಬರು ಆಶ್ವಾಸನೆ ಏನು, ಅದೇನೆ ಭಾಗ್ಯವಂತರು. ಆ ಭಾಗ್ಯವಂತರೂನೇ ನನ್ನ ಭಾಗ್ಯವಂತ ಮಾಡಿದೆ. ಒಂದು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ, 44 ವರ್ಷದಿಂದ ನಾ ಈ ಪಿಕ್ಚರ್ ಡೈರೆಕ್ಷನ್ ಮಾಡುವಾಗ ನನಗೆ ಈ ರೀತಿ ಒಂದು ದೊಡ್ಡ ಕಾಣಿಕೆ ಕೊಡುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಏನೋ ಡೈರೆಕ್ಷನ್ ಮಾಡಬೇಕು ಮಾಡ್ತಾ ಇದ್ದೆ ಅಷ್ಟೇ. ಆಮೇಲೆ ಕೋರ್ಸ್ ರಾಜ್ಕುಮಾರ್ ಅವ್ರನ್ನ ಡೈರೆಕ್ಟ್ ಮಾಡೋಕ್ಕೆ ಏನೇನು ನಮಗೆ ಧೈರ್ಯ ಇರ್ತಿರ್ಲಿಲ್ಲ. ಅಂಥದ್ರಲ್ಲೂ ಕೂಡ ಧೈರ್ಯದಿಂದನೇ ನಾನು ಹೇಳ್ತಾ ಇದ್ದೆ. ಕಾರಣ ಏನು ಅಂತ ಹೇಳಿದ್ರೆ, ಅಣ್ಣ ಅವ್ರ ಜೊತೆ 12-14 ಸಿನಿಮಾ ನಾನು ಸಹ ನಿರ್ದೇಶನ ಕೆಲಸ ಮಾಡಿದ್ರಿಂದ ಅಣ್ಣವನ್ನು ಬಹಳ ಹತ್ತಿರದಿಂದ ನೋಡಿದ್ದೆ. ಅದೇ ಥರ ಅಣ್ಣವರು ಕೂಡ ನನ್ನ ಬಹಳ ಹತ್ತಿರದಿಂದ ನೋಡಿದ್ದೆ. ಒಂದು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ, ನಾನು ಅವರಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಸಂಭಾಷಣೆ ಹೇಳ್ತಾ ಇದ್ದಾಗ ರಾಜ್ಕುಮಾರ್ ಏನು ಮಾಡ್ತಿದ್ರು, ನನ್ನ ಮುಖನೇ ನೋಡ್ತಾ ಇದ್ರು. ಈಗಿನ ಕಾಲದಲ್ಲಿ ಹಾಗೆಲ್ಲ, ಆಗಿನ ಕಾಲದಲ್ಲಿ ಏನು ಅಂತ ಹೇಳಿದ್ರೆ, ಮೇಕಪ್ ರೂಮಲ್ಲಿ ಇರುವಾಗಲೇ ನಾವುಗಳು ಹೋಗಿ ಸಹ ನಿರ್ದೇಶಕರು ಅವತ್ತನ ದಿವಸ ಏನು ದೃಶ್ಯ ಇದೆ, ಆ ದೃಶ್ಯದ ಸಂಭಾಷಣೆ ಏನು ಅನ್ನೋದನ್ನೆಲ್ಲ ನಾವು ಅವ್ರಿಗೆ ಹೇಳ್ತಾ ಇದ್ವಿ. ಅವರು ಅಣ್ಣ ಅವ್ರು ಮೇಕಪ್ ಮಾಡಿಸ್ಕೊತಾ ಇದ್ರು, ಮೇಕಪ್ ಮಾಡಿಸ್ಕೊತಿದ್ದಂಗೆ ನಾವುಗಳೆಲ್ಲ ಸಂಭಾಷಣೆ ಓದ್ತಾ ಇತ್ತು. ಅದು ಅಲ್ಲಿ ಅವ್ರಿಗೆ ಒಪ್ಪಿಸ್ಲೇಬೇಕು, ಯಾಕೆಂದರೆ ಅವರು ಮೊದಲೇನೆ ಅವರೊಂಥರ ಏನಂತ ಹೇಳಿದ್ರೆ, ಪರಕಾಯ ಪ್ರವೇಶ ಮಾಡುವಂಥ ನಟ, ಕ್ಯಾರೆಕ್ಟ್ರ್ ಒಳಗಡೆನೆ ಒಳಹೊಕ್ಕ ಹೋಗುವಂಥ ನಟ. ಅಂಥ ನಟನ ಇನ್ನೆಲ್ಲೂ ಕೂಡ ಇನ್ಯಾವಾಗಲೂ ಕೂಡ ನಾವು ಕನ್ನಡ ಚಿತ್ರರಂಗದಲ್ಲಿ ನೋಡೋಕ್ಕಾಗೋದಿಲ್ಲ. ಅದು ಓನ್ಲಿ ರಾಜ್ಕುಮಾರ್ ಸರ್ ಒಬ್ಬರ ಹತ್ರ ಮಾತ್ರ. ಈ ಥರ ನಾನು ಬಬ್ರುವಾನ ಕೆಲಸ ಮಾಡಿದ್ದೀನಿ, ಭತ್ತಕುಮಾರ ಕೆಲಸ ಮಾಡಿದ್ದೀನಿ, ನಾನು ಇನ್ನೇ ಮಾಡಲಾರು ಮಾಡಿದ್ದೀನಿ, ಜಗಮೆಚ್ಚಿತ ಮಗ ಮಾಡಿದ್ದೀನಿ, ಹೀಗೇನೆ 12-14 ಸಿನಿಮಾ ಮಾಡಿರೋದ್ರಿಂದ ಅಪಾರವಾದ ಅನುಭವ ನನಗೆ ಅವ್ರ ಹತ್ರ ಇದ್ದಿದ್ದರಿಂದ ಒಂದು ರೀತಿ ನನಗೆ ನಾವು ಕಷ್ಟ ಕಾಣಿಸ್ತಾನೇ ಇರಲಿಲ್ಲ. ಒಂದೇನು ಅಂತಂದರೆ, ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಒಂದು ದೊಡ್ಡ ಫ್ಲೋರ್ ಇದೆ, ದೊಡ್ಡ ಫ್ಲೋರ್ ಬರ್ತಿ ಫುಲ್ ಫ್ಲೋರ್ ಸೆಟ್ನ ದ್ವಾರಕೀಶ್ ಹಾಕ್ಕೊಟ್ರು. ಮೊದಲನೇ ನಿರ್ದೇಶಕನ ಡೈರೆಕ್ಷನ್ಗೆ ಇಂಥ ಭವ್ಯ ಸೆಟ್ ಸಿಕ್ಕಿದ್ದು ನನ್ನ ಪುಣ್ಯ, ಅದಕ್ಕೆ ದ್ವಾರಕೀಶ್ಗೆ ನಾನು ಕೃತಜ್ಞನಾಗಿದ್ದೇನೆ. ಅದೇ ಥರ ಇನ್ನೊಂದು ಬೆಡ್ರೂಮ್ ಬರುತ್ತೆ, ಬೆಡ್ರೂಮ್ ತುಂಬ ದೊಡ್ಡದು ಬೇಕು ಅಂತ ಕೇಳಿದ್ದೆ. ತುಂಬ ದೊಡ್ಡರೂಮ್, ಅದು ಬೆಡ್ರೂಮ್ ಅಲ್ಲ, ಅದು ಒಂದು ಹಾಲ್ ಥರನೇ ಇದೆ. ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಒಂದು ಚಿಕ್ಕ ಫ್ಲೋರ್ ಇದೆ, ಆ ಫ್ಲೋರ್ ಬರ್ತಿ ಆ ರೂಮ್ ಸೆಟ್ ಹಾಕ್ಕೊಟ್ಟಿದ್ರು. ರೂಮಲ್ಲಿ ಒಂದೇನಂದರೆ ಗಂಡ ಹೆಂಡತಿ ಹೇಗಿದ್ದಾರೆ ಅಂತ ಹೇಳಿದ್ರೆ, ಪಾರ್ವತಿ ಪರಮೇಶ್ವರ ಥರ ಇರ್ತಾರೆ. ಪಾರ್ವತಿ ಪರಮೇಶ್ವರ ಥರ ಇರ್ತಾರೆ ಅಂದರೆ ನಾವು ಡೈಲಾಗಲ್ಲಿ ಹೇಳ್ತೀವಿ ಅದು ಮಾಡ್ತಾರೆ, ಅದು ಬೇಡ. ಅವ್ರ ಮನಸ್ಸಲ್ಲೂ ಕೂಡ ನಾಯಕನಾಗಲಿ ನಾಯಕಿ ಆಗಲಿ ಅವರಿಬ್ಬರ ಮನಸ್ಸಲ್ಲೂ ಕೂಡ ಪಾರ್ವತಿ ಪರಮೇಶ್ವರ ಇದ್ದಾರೆ. ಅದಕ್ಕೋಸ್ಕರ ಗೋಡ ಮೇಲೆ ದೊಡ್ಡದು ಒಂದು ಮೌಲ್ಡ್ ಮಾಡಿಸಿ, ಪಾರ್ವತಿ ಪರಮೇಶ್ವರದ ಒಂದು ಮೌಲ್ಡ್ ಮಾಡಿಸಿ, ಅದು ಕೂಡ ಬೆಡ್ರೂಮಲ್ಲಿ ನಮಗೆ ಕಾಣಿಸ್ತು. ಸೊ ಇಂಥ ಭವ್ಯತೆ ನಾನು ಕೊಟ್ಟರು. ಆಮೇಲೆ ನಾನು ನಿರ್ದೇಶನ ಮಾಡಿದೆ, ಚಿತ್ರ ನೋಡಿದ್ವು, ತುಂಬ ಚೆನ್ನಾಗಿ ಬಂತು. ಎಷ್ಟು ಚೆನ್ನಾಗಿ ಬಂತು ಅಂತ ಹೇಳ್ತು ಅಂತ ಹೇಳಿದ್ರೆ, ಅವತ್ತೊಂದು ದಿವಸಕ್ಕೆ ಈ ಚಿತ್ರಕ್ಕೆ ಸಿಕ್ಕ ಮನ್ನಣೆ ಇದೆಯಲ್ಲ, ಅದು ಅಪಾರವ ಅಭೂತಪೂರ್ವ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವತ್ತು ಅಷ್ಟು. ಆಮೇಲೆ ಅದು ಬೆಳೆದು ಬಂದಮೇಲೆ ಈ ಚಿತ್ರ ಈ ಬೆಳೆದು ಜನ ಪ್ರೇಕ್ಷಕರ ಮನಸ್ಸಲ್ಲಿ ಬೇರೂರು ಬಿಟ್ಟಿದೆ ಈ ಸಿನಿಮಾ. ಸೊ ಬೇರೂರು ಇದ್ರಿಂದ ನನ್ನ ಪ್ರತಿಯೊಬ್ಬರು ಕೇಳ್ತಾರೆ, ನಿಮ್ಮ ಮೊದಲನೇ ಸಿನಿಮಾ ಯಾವುದು ಸರ್? ರೀ ಭಾಗ್ಯವಂತರು, ಭಾಗ್ಯವಂತರು ನಾನು, ನೀವಾ ಸರ್ ಮಾಡಿದ್ದು ಅಂತ ಕೇಳ್ತಾರೆ. ಯಾಕೆಂದರೆ ನನ್ನ ಹೈಟೇ ಇರೋದು 5'1". ಆ 5'1" ಈ ಥರದ ಒಂದು ಪಿಕ್ಚರ್ ಮಾಡೋಕ್ಕಾಗತ್ತಾ, ಈ ಥರದ ಒಂದು ಕಲಾಕೃತಿ ಕೊಡೋಕ್ಕಾಗತ್ತಾ ಅಂತ ಕೆಲವರು ಮನಸ್ಸಲ್ಲಿ ಅದು ಆಗೋಯ್ತದು. ಇವತ್ತೊಂದು ದಿವಸಕ್ಕೆ ಭಾಗ್ಯವಂತರು ನೋಡ್ತಾ ಇದ್ದರೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಅದ್ಧೂರಿಯಾಗಿದೆ, ಭಾವನಾತ್ಮಕವಾಗಿದೆ. ಅವತ್ತಿನ ದಿವಸ ದ್ವಾರಕೀಶ್ ಅವರು ನಿರ್ಮಾಣ ಮಾಡಿದ್ರು, ಇವತ್ತಿನ ದಿವಸ ನಮ್ಮ ಮುನಿರಾಜರು ಅದಕ್ಕೆ ಪುನರ್ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೊಂದು ಎಕ್ಸ್ಟ್ರಾ ಕಲರ್, 7.1 ಸೌಂಡ್, ಇವೆಲ್ಲ ಕೊಟ್ಟು ಇವತ್ತೊಂದು ದಿವಸಕ್ಕೆ ಆ ಥರದ ಒಂದು ಫಾರ್ಮ್ಯಾಟಲ್ಲಿ ಪಿಕ್ಚರ್ ರಿಲೀಸ್ ಮಾಡಬೇಕು ಅಂತ ಮುಂದೆ ಬಂದಿದ್ದಾರೆ. ದೇವರು ಒಳ್ಳೇದು ಮಾಡಬೇಕು. ನಾನು ಅವ್ರಿಗೆ ಹೇಳಿದೆ, ನೀವು ಈ ಪಿಕ್ಚರ್ನ ಯಾವ ಧೈರ್ಯದಲ್ಲೂ ಮಾಡಿದ್ರಿ? ಯಾಕೆ ಅಂತ ಹೇಳಿದ್ರೆ, ಒಂದು ಈ ಪಿಕ್ಚರ್ ನಾನು ಹೇಳ್ದಂಗೆ ಭಾವನಾತ್ಮಕವಾದ ಮೆಲೋ ಡ್ರಾಮಾ, ಸ್ವಲ್ಪ ಖರ್ಚಿಫ ಕೆಲಸ ಕೊಡುವಂಥ ಪಿಕ್ಚರ್ ಇದು. ಆದ್ದರಿಂದ ಜನಕ್ಕೆ ಯಾವ ಮಟ್ಟಕ್ಕೆ ಇದು ಹಿಡಿಸುತ್ತೆ ಅಂತ ಇವತ್ತೊಂದು ದಿವಸಕ್ಕೆ ನನಗೆ ಗೊತ್ತಿಲ್ಲ. ಇವತ್ತೊಂದು ದಿವಸಕ್ಕೆ ಬೇಕಾಗಿರೋದನ್ನು ಆ್ಯಕ್ಷನ್ ಡಿಶುಮ್ 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 ಅದು ಹಾಡುಗಳು ಅದು ಈ ಥರದ್ದಲ್ಲ, ಇದೆಲ್ಲ ಈ ಚಿತ್ರದಲ್ಲಿ ಏನೂ ಇಲ್ಲ. ಇರೋದು ಒಂದೇ ಒಂದು ಭಾವನಾತ್ಮಕವಾದ ನಟನೆ, ರಾಜ್ಕುಮಾರ್, ಸರೋಜಾದೇವಿ, ದೂಗುದಪ್ಪ ಶ್ರೀನಿವಾಸ್, ರಾಮಕೃಷ್ಣ, ಮೈನಾವತಿ, ಬಾಲಣ್ಣ, ದ್ವಾರಕೀಶ್,
ಸದ್ಯಕ್ಕೆ ಇಷ್ಟು ಜ್ಞಾಪಕ ಬಂತು, ಇಷ್ಟು ಹೇಳಿದ್ದೀನಿ. 44 ವರ್ಷದ್ದೆಲ್ಲ ಇದು ಹೇಳಬೇಕು ಅಂದ್ರೆ ಬಹಳ ಕಷ್ಟ ಇದೆ. ಇವರು ಎಲ್ಲರೂ ಕೂಡ ಅದನ್ನು ಅಚ್ಚುಕಟ್ಟಾಗಿ ಅಭಿನಯಿಸಿದ್ರಿಂದನೇ ಆ ಚಿತ್ರ ತುಂಬ ಚೆನ್ನಾಗಿ ಮೂಡ್ ಬಂತು. ಈಗಿದ್ದಕ್ಕೆ ನಮ್ಮ ಇವರು ಈ ಥರದ್ದು ಒಂದು ಮರುಲೇಪನ ಕೊಟ್ಟು ರಿಲೀಸ್ ಮಾಡ್ತಾ ಇದ್ದಾರೆ. ಹಿಂದೆ ಇದೇ ಥರ ಹಲವಾರು ಪಿಕ್ಚರ್ಗಳನ್ನ ಮುಂದಿನ ರಿಲೀಸ್ ಮಾಡಿದ್ದಾರೆ. ಅದೇ ಥರ ಇದು ಕೂಡ ಅವ್ರಿಗೆ ಜೋಬ್ ಪಿಕ್ ಪಾಕೆಟ್ ಆಗದೆ ಜೋಬ್ ಸ್ವಲ್ಪ ತುಂಬಲಿ ಅಂತ ನಾನು ಆ ದೇವರಲ್ಲಿ ಕೇಳಿಕೊಂಡು ಇಲ್ಲಿವರೆಗೂ ನೀವೆಲ್ಲ ನನ್ನ ಮಾತು ಕೇಳಿದ್ದಕ್ಕೆ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ. ಕಾರಣ ಏನಂದರೆ ಈಗಲೇ ಲೇಟ್ ಆಗಿದೆ. ಇನ್ನು ಯಾರನ್ನು ಕರೀತಾರೋ ಅವ್ರು ಮಾತಾಡೋಕ್ಕೆ, ಯಾರನ್ನೂ ಮಾತಾಡೋಕ್ಕೆ ಕರೀತೇ ಇದ್ರೆ ಬೆಟ್ರು ನಾವು ಇಲ್ಲಿ ಭಾಗ್ಯವಂತರು ನೋಡ್ಬಿಟ್ಟು ನಾವು ಸ್ವಲ್ಪ ಸಂತೋಷ ಪಡೋಣ. ಆಮೇಲೆ ಎಲ್ಲರೂ ಸ್ವಲ್ಪ ದುಃಖ ಬಂತು ಅಂದರೆ ಅದ್ರ ಜೊತೆ ಇರೋಣ. ಓವರ್ಷ್ಟು ಭಾಗ್ಯವಂತರು ನನ್ನ ಅಭಿಪ್ರಾಯ. ಬಟ್ ಇನ್ನು ಮಿಕ್ಕಿದ್ದೆಲ್ಲ ನಿರೂಪಣೆ ಇದಾರಲ್ಲ ಅವ್ರಿಗೆ ಸೇರಿತ್ತು. ನಾನು ಅಣ್ಣವ್ರನ್ನ ಐದನೇ ಸಿನಿಮಾ ಫಸ್ಟ್ ಸಿನಿಮಾ ನಂದು ಅಪ್ರೆಸೆಂಟ್ ಡೈಮಂಡ್ ರ್ಯಾಕೆಟ್. ಅಪ್ರೆಸೆಂಟ್ ಡೈಮಂಡ್ ರ್ಯಾಕೆಟು ನಾನೊಬ್ಬ ಕಳ್ಳ ಹಾಗೂ ದಾರಿ ತಪ್ಪಿದ ಮಗ ಹಾಗೂ ರಾಜ ನನ್ನ ರಾಜ. ಈಗ 5ನೇ ಸಿನಿಮಾ ಭಾಗ್ಯವಂತರು. ನನಗೆ ಏನಂದರೆ ನಾನು ಅಣ್ಣವ್ರ ಬಗ್ಗೆ ನಾನು ಭಾಳ ಅಭಿಮಾನಿ. ನಾನು ಅವರೊಬ್ಬ ಸಿನಿಮಾನ ಮತ್ತೆ ಪರ್ದೆ ಮೇಲೆ ಕೊಟ್ಟರು ನಾನು ಸಿನಿಮಾ ಅಣ್ಣವ್ರನ್ನ ಹೊಸ ರೀತಿಯಲ್ಲಿ ಯಾವುದು ಈಗ ಫ್ಲ್ಯಾಟ್ ಇತ್ತು ಸಿನಿಮಾ ಸ್ಕೋಪ್ ಮಾಡಿ ಡಿ ಎ ಮಾಡಿ 7.1 ಟ್ರ್ಯಾಕಲ್ಲಿ ಇದು ಮಾಡಿ ಎಲ್ಲ ಈಗ ರೆಡಿ ಮಾಡಿದ್ದೀನಿ. ಈಗ ನನ್ನ 150 ಚಿತ್ರಗಳ ಮುಂದೆ ನಾನು ನವೆಂಬರಲ್ಲಿ ರಿಲೀಸ್ ಮಾಡೋದೇ ಎಲ್ಲ ರೆಡಿಯಾಗಿದ್ದೀನಿ. ಹಾಗೂ ಈ ಸಿನಿಮಾದಲ್ಲಿ ಅತ್ಯುತ್ತಮವಾದಂದರೆ ಹಾಡು ಒಂದು ಭಾವ ಆ್ಯಕ್ಟಿಂಗು ಅಣ್ಣವ್ರದ ಆ್ಯಕ್ಟಿಂಗು ಒಂದು ಅದ್ಭುತ ಅಂಥ ಸನ್ನಿವೇಶಗಳಿದೆ. ನನಗೆ ಅಣ್ಣವ್ರಂದ್ರೆ ನನಗೆ ಪಂಚ ಪ್ರಾಣ. ನಾನು ಅಣ್ಣವ್ರ ಬಗ್ಗೆ ಏನು ಮಾತಾಡೋಕ್ಕೆ ನನ್ನ ಪದಗಳೇ ಇಲ್ಲ. ಅವ್ರ ಬಗ್ಗೆ ನಾನು ಏನು ಮಾಡಿದೆ ಅದಕ್ಕೋಸ್ಕರ 2 ಮಾತು ಬಂದು ಮುಗಿಸ್ತಾ ಇದ್ದೀನಿ. ಅಣ್ಣೆಲ್ಲ ನಾನೇ ಸರ್ ಡಿಸ್ಟ್ರಿಬ್ಯೂಷನ್ ನಾನೇ ಸಿನಿಮಾನಲ್ಲೇ ಎಲ್ಲ ನಾನೇ ಎಂಟರ್ ಕರ್ನಾಟಕ ರಿಲೀಸ್ ಮಾಡೋದು ನಾನೇ ಸರ್. ಇದು 5 ನಾನು ಮೊದಲೇ ಸಿನಿಮಾನೂ ನಾನೇ ಮಾಡಿದ್ದೆ, ಯಾರಿಗೂ ಇದು ಮಾಡಿಲ್ಲ. ನಾನೇ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ. ನಾನು 78 ಸಿನಿಮಾ ರಂಗದಲ್ಲಿದ್ದೀನಿ. ಅಣ್ಣವ್ರ ಬಗ್ಗೆ ಅಣ್ಣವ್ರ ಹತ್ರ ಫಸ್ಟು ನಾನು ಆರ್ ಪಿ ಆಗಿ ನಾನು ವರ್ಕ್ ಮಾಡಿದೆ 1978 ಅಣ್ಣವರ ಫಸ್ಟ್ ಸಿನಿಮಾ ವಸಂತ ಗೀತ. ಅಕ್ಕೋರೆ ನನಗೆ ಈ ಸಿನಿಮಾ ರಂಗಕ್ಕೆ ನನಗೆ ಸಿನಿಮಾ ಅಂದ್ರೆ ಏನು ಗೊತ್ತಿರಲಿಲ್ಲ. ಅಕ್ಕೋರೆ ನನ್ನ ಸಿನಿಮಾ ರಂಗಕ್ಕೆ ಮುಂದೆ ತಂದು ಒಂದು ಆರ್ ಪಿ ಆಗಿ ನೀನು ಮೈಸೂರಿಗೆ ಯಳಂದೂರಿಗೆ ರಾಘವೇಂದ್ರ ಟ್ಯಾಕ್ಸ್ ಹೋಗ್ಬೇಕಾದ್ರೆ ಓದ್ತೀಯಾ ಅಂತಂದ್ರು. ನನಗೇನು ಗೊತ್ತಿಲ್ಲ, ಓದೆ ಅದೆಲ್ಲ ವಾತಾವರಣ ತಿಳ್ಕೊಂಡೆ. ನನ್ನ ಆರ್ ಪಿ ಆಗಿ ಇದುವರೆಗೂ ಅಣ್ಣವ್ರ ಜೊತೆ ಸ್ಫೂರ್ತಿಯಾಗಿ ಅವರ ಮನೆಯಲ್ಲಿ ನಾನು 18 ವರ್ಷ ಅವ್ರ ಜೊತೆ ಇದು ಅವ್ರ ಜೊತೆಯಲ್ಲಿದ್ದೆ ವಜ್ರೇಶ್ವರಿ. ಹಾಗೂ ಅವ್ರು ನನ್ನ ಆರ್ ಪಿ ಕೆಲಸಗಳು ಮಾಡಿಕೊಂಡು ನಾನು ಈ ಚಿತ್ರ ಯಾಕೆ ಮಾಡಬೇಕು ಅಂತ ನನಗೆ ಮನಸ್ಸು ಬಂತು ಅಂದರೆ ಅಡಿಮೆ ಪೆಣ್ಣು ಅಂತ MGR ಸಿನಿಮಾ ರಿಲೀಸ್ ಮಾಡಿದ್ರು. ಆಗ ನೋಡಿದೆ ನಟರಾಜ ಟ್ಯಾಕ್ಸಿ ಶೇಷಾದ್ರಿಪುರದಲ್ಲಿ ತುಂಬ ಹೌಸ್ಫುಲ್ಲಾಗಿ ಏನು ಬ್ಯಾನರ್ ಎಲ್ಲ ಕಟ್ಬಿಟ್ಟಿದ್ದಾರೆ, ಇದೇನಪ್ಪ ಇದು ಕರ್ನಾಟಕನು ಇಲ್ಲ ತಮಿಳ್ನಾಡು ಇದು, ಏ ಯಾಕೆ ಅಣ್ಣೋಟ್ ಮಾಡಿದ್ರೆ ಹೋಗ್ಬಾರ್ದು ಅಂತ ಮುಂದೆ ಜೆಟಿ ಆಪರೇಷನ್ ಡೈಮಂಡ್ ರ್ಯಾಕೆಟ್ ಮಾಡಿದೆ. ಕೆಲವರು ನನ್ನ ಗಾಂಧಿನಗರದಲ್ಲಿ ಏ ನೀನೇ ಮೆಂಟ್ಲೇನೇ ನೀನು ಯಾರೇ ನೋಡ್ತಾರೆ ಏನೇ ದುಡ್ಡು ಜಾಸ್ತಿ ಇದ್ದೇನೆ ಒಡೆಯ ನಮಗೆ ಅಂತ ಎಲ್ಲ ಕೆಲವರೆಲ್ಲ ಡಿಸ್ಟ್ರಿಬ್ಯೂಟ್ರು ಎಲ್ಲ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು ನನ್ನ ಮೆಂಟ್ಲು ಅಂತ ಕರೆದ್ರು ಆಪರೇಷನ್ ಡೈಮಂಡ್ ರ್ಯಾಕೆಟ್ ಮಾಡುವಾಗ. ಆಗ ಸಿನಿಮಾ ರಿಲೀಸ್ ಮಾಡಿದೆ ಕಪಾಲಿಯಲ್ಲಿ, ಮೇನ್ ಥಿಯೇಟ್ರ್ ಕಪಾಲಿಯಲ್ಲಿ ರಿಲೀಸ್ ಮಾಡಿದೆ. 46 ಸೆಂಟ್ರ್ ಓಪನ್ ಮಾಡಿದೆ. 46 ಕಪಾಲಿಯಲ್ಲಿ ಶೇರ್ 22 ಶೇರ್ ಬಂದಿತ್ತು ಕಪಾಲಿಯಲ್ಲಿ ಒಂದೇ ವಾರದಲ್ಲಿ 22 ಶೇರು. 46 ಸೆಂಟ್ರ್ ಓಪನ್ ಮಾಡಿದೆ, 88 ವ್ಯಾಪಾರ ಮಾಡಿದೆ. ನಾನು ಇದುವರೆಗೂ ಅಣ್ಣವ್ರನ್ನ ಯಾವುದೇ ಥಿಯೇಟರ್ ಅವರು ಏನು ಕೊಡಬೇಕು, ನಾನು ಅಣ್ಣವ್ರ ಬೆಲೆ ಕಟ್ಟಲ್ಲ, ಏನು ಕೊಡ್ತೀರಾ 1 ಮುನ್ರಾಜವ್ರೆ ಕೊಡಿ, ಇನ್ನೊಂದು ಸೆಂಟ್ರು 50,000 ಕೊಡಿ, ನಾನು ಅಣ್ಣವ್ರ ಬೆಲೆ ಕಟ್ಟಲ್ಲ. ಆ ರೀತಿಯಾಗಿ ಇದುವರೆಗೂ ಈಗ ಭಾಗ್ಯವಂತರ ಸಿನಿಮಾ ನವೆಂಬರಲ್ಲಿ ಅತಿ ಹೆಚ್ಚು 100 ಚಿತ್ರಮಂದಿರಗಳಲ್ಲಿ ರಿಲೀಸ್ ಮಾಡೋದಂತಿದ್ದೆ. ಆಲ್ ಎಂಟರ್ ಮಲ್ಟಿಪ್ಲೆಕ್ಸ್ ಅಲ್ಲೂ ಸಿನಿಮಾ ರಿಲೀಸ್ ಮಾಡೋದಂತಿದ್ದೆ. ಈ 2 ಮಾತನ್ನು ಮುಗಿಸ್ತೀನಿ. ಅವರು 4 ಪಿಕ್ಚರ್ ಮಾಡಿದ ಸಂಪಾದನೆ ಎಲ್ಲ ಹೇಳ್ಬಿಟ್ರು, 80 ರೂಪಾಯಿ ಮಾಡಿದೆ ಅಂತ ಹೇಳಿದ್ರು. ಆದರೆ ಒಂದು ಹೇಳೋದು ಮರ್ತರು, ನಾನು ಹೇಳ್ತೀನಿ. ಆ ದುಡ್ಡನ್ನು ಅವರು ಪೋಲ್ ಮಾಡಲಿಲ್ಲ,
ಅಣ್ಣವ್ರ ಹೆಸರಲ್ಲೇ ಒಂದು ಅಪಾರ್ಟ್ಮೆಂಟ್ ತಗೊಂಡಿದ್ದಾರೆ, ಅದರಲ್ಲಿ ಈಗ ವಾಸ ಮಾಡ್ತಾ ಇದ್ದಾರೆ. ಸೊ ದುಡ್ಡು ಕಳೆದಿಲ್ಲ ಅನ್ನೋದಕ್ಕೆ ಇದೊಂದು ಚಿಕ್ಕ ಉದಾಹರಣೆ. ಈಗ ಇದೊಂದಿದೆ, ಇದನ್ನ ನೋಡೋಣ ಏನು ಅಂತ. ಏನಂತ ಹೇಳಿದ್ರೆ, ಇವತ್ತು ದಿವಸಕ್ಕೆ ನಮ್ಮ ಮಾಧ್ಯಮದ ಮಿತ್ರರೆಲ್ಲ ಬಂದಿದ್ದಾರೆ, ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೇನೆ. ಕಾರಣ ಏನಂದರೆ, ಮೊದಲೆಲ್ಲ ನಾನು ಮದ್ರಾಸಲ್ಲಿದ್ದಾಗ ಈ ಪಿಕ್ಚರ್ ಬಿಡುಗಡೆ ಆದಾಗ ಅವಾಗೆಲ್ಲ ಪ್ರೆಸ್ ಮೀಟು ಗೀಟು ಅಂತ ಅವೆಲ್ಲ ಏನು ಹೇಳ್ತಾರೆ. ಯಾವುದೋ ಒಂದು ಶೋಕರಿಯವರು ನಮ್ಮ ಸುಧೀಂದ್ರ ಒಂದಿಷ್ಟು ಜನ ಕರ್ಕೊಂಡ್ಬರೋರು ಅಲ್ಲೇ ಕಾಫಿ ತಿಂಡಿ ಥಿಯೇಟ್ರಲ್ಲಿ ಮುಗ್ದೋಗೋದು, ಆಮೇಲೇ ಶುರು ಆಯಿತು ಪ್ರೆಸ್ ಮೀಟ್ ಅಂತ. ಇವತ್ತಿನ ದಿವಸ ಏನು ಸಂತೋಷ ಆಗ್ತಿದೆ ಅಂತ ಹೇಳಿದ್ರೆ, ಇಲ್ಲಿ ಸಿನಿಮಾ ನೋಡಕ್ಕೆ ಬಂದಿರೋರಿಗಿಂತ ಹೆಚ್ಚಾಗಿ ಇಲ್ಲಿ ಇಟ್ಟಿರೋ ಕ್ಯಾಮ್ರಾಗಳೇ ಜಾಸ್ತಿ ಇದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನೋಡಬೇಕು ನೀವೆಲ್ಲ ದಯವಿಟ್ಟು ಹಿಂದೆ ತಲೆ ತಿರುಗಿಸಿ ನೋಡಿ, ಸಿನಿಮಾ ನೋಡೋರು ಕಮ್ಮಿ, ಅದನ್ನು ಸೆರೆ ಹಿಡಿತಿರೋ ಕ್ಯಾಮ್ರಾನೇ ತುಂಬ ಜಾಸ್ತಿ ಇದೆ. ಎಕ್ಸ್ಟಿಂಗ್ ಅಲ್ಲಿ ಲೈಟ್ ಬರ್ತಾ ಇರೋದು ನನ್ನ ಕಣ್ಣಿಗೆ ಕಾಣಿಸ್ತಿಲ್ಲ, ಐ ಥಿಂಕ್ 15-18 ಕ್ಯಾಮ್ರಾ ಕಾಣಿಸ್ತಾ ಇದೆ ನನಗೆ. ಸೊ ಕೂತಿರೋ ನೋಡ್ತಾ ಇರೋದು ಒಂದು 15-18 ಜನ ಇರ್ಬೋದೇನೋ ನಮ್ಮನ್ನು ಸೇರಿದ್ರೆ. ಆದ್ದರಿಂದ ಮಾಧ್ಯಮ ಇದು ಪಿಕ್ಚರ್ಗೆ ಬೆಲೆ ಕೊಟ್ಟು ಇಲ್ಲಿ ಬಂದಿರೋದ್ರಿಂದ ನೀವೆಲ್ಲ ಈ ಚಿತ್ರಕ್ಕೆ ಇನ್ನೊಂದಿಷ್ಟು ಒಂದಿಷ್ಟು ಪಬ್ಲಿಸಿಟಿ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಚಿತ್ರ ನಾವು ನೋಡೋಣ, ಯಾಕೆಂದರೆ ಇನ್ನು ಈಗಲೇ ತಡ ಆಗೋಯ್ತು. ಚಿತ್ರ ಬಿಡೋ ಹೊತ್ತಿಗೆ ಈ ಮುನ್ರಾಜ್ ಹೇಳಿದ್ರೆ ಕಟ್ ಮಾಡಿದ್ದೀರಾ ಅಂತ ಕೇಳಿದೆ. ಏನೂ ಕಟ್ ಮಾಡಿಲ್ಲ ಅಂದರು, ಇವ್ರು ಮಾಡಿಲ್ಲ, ಅಲ್ಲ ಎಡಿಟರ್ ಮಾಡಬೇಕಾಗಿತ್ತು, ಇವ್ರು ಮಾಡಲಿಲ್ಲ. ಆದರೆ ಚಿತ್ರದ ಉದ್ದ 2 ಗಂಟೆ 45 ನಿಮಿಷ 2.75 ಗಂಟೆ ಇದೆ. ಸೊ 120-165 ನಿಮಿಷ ಚಿತ್ರ, 165 ನಿಮಿಷ ಚಿತ್ರನ ಹೇಗೆ ನೀವು ನೋಡ್ತೀರಾ, ಹೇಗೆ ನೋಡಿಸ್ಕೊಂಡು ಹೋಗುತ್ತೆ, ಅದೇ ಭಾಗ್ಯವಂತರಿಗೆ ಸೇರಿತ್ತು. ಧನ್ಯವಾದಗಳು. ಭಾಗ್ಯವಂತರು ಚಲನಚಿತ್ರ ಮುಂದಿನ ದಿನಗಳಲ್ಲಿ ರಾಜ್ಯದಿಂದ ಬಿಡುಗಡೆಯಾಗಲಿದೆ. ಅದರಿಂದ ಈ ಒಂದು ಪತ್ರಿಕಾಗೋಷ್ಠಿ ಆಗಮಿಸಿದಂಥ ನಮ್ಮ ನಿರ್ದೇಶಕರಾದಂಥ ಭಾರ್ಗವ್, ನಾವು ಚಲನಚಿತ್ರದಲ್ಲಿ ಹೊಸದು ಇಟ್ಟು ಭಾರ್ಗವ್ ಸರ್ ಅವರೇ, ಹಾಗೆ ಈ ಒಂದು ಪುನರ್ ನಿರ್ಮಾಣ ಮಾಡುತ್ತಿರುವಂಥ ಭಾಗ್ಯವಂತ ಮುನ್ರಾಜಣ್ಣನವರೇ, ನನ್ನ ಆತ್ಮೀಯ ಸ್ನೇಹಿತರಾದಂಥ ದಯಾನಂದ ಅವರೇ, ಸತೀಶ್ರವರೇ ಹಾಗೂ ಗಣ್ಯರೇ, ರಾಜ್ಕುಮಾರ್ ಅಭಿಮಾನಿಗಳೇ, ಮುನ್ರಾಜಣ್ಣನವರು ಭಾಗ್ಯವಂತರು ರಿಲೀಸ್ ಮಾಡ್ತೀರಿ ಅಂತ ನಾನು ಬಂದು ಮಾತಾಡಿದ್ರು, ಹಾಗೆ ನಮಗೆ ತುಂಬ ಖುಷಿಯಾಯಿತು. ಅಣ್ಣವರು ಫಿಲಮು ತಿರುಗಿ ರಿಲೀಸ್ ಆಗ್ತಾ ಇದೆ. ನಾವು ಹಿಂದೆಯಿಂದನೂ ಅಣ್ಣವರ ಅಭಿಮಾನಿ, ಅದರಿಂದ ಅವರ ಜೊತೆ ನಾವು ಕೈ ಜೋಡಿಸೋಣ ಅಂತೇಳಿ ಆಯಿತು, ನಿಮ್ಮ ಜೊತೆ ನಾವು ಇಡ್ತೀರಿ ಅಂತ ಹೇಳಿದೆ. ಹಾಗೆ ಪ್ರೇಕ್ಷಕರು ಈ ಒಂದು ರಿಲೀಸ್ ಭಾಗ್ಯವಂತರು ಏನಿದೆಯೋ ಅದನ್ನು ನಮ್ಮ ಏನು ಕನ್ನಡ ಅಭಿಮಾನಿ ದೇವರುಗಳಿದೆ ಏನಿದ್ದೀರೋ ಅವರೆಲ್ಲ ಮುಂದಿನ ದಿನಗಳಲ್ಲಿ ಈ ಒಂದು ಚಿತ್ರವನ್ನು ಯಶಸ್ವಿಗೊಳಿಸಿ ಇನ್ನ ಮುಂದೆ ಹಲವಾರು ಚಿತ್ರಗಳು ಅಣ್ಣವರು ಮಾಡಿರುವಂಥದ್ದು ರಿಲೀಸ್ ಮಾಡೋಕ್ಕೆ ನೀವೆಲ್ಲ ಸಹಕರಿಸ್ಬೇಕಂತೇಳಿ ಒಂದೆರಡು ಮಾತಾಡೋ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು.